ಯೋಗೇಶವನ ಅಲ್ಲ, ಅವನು ಇಲ್ಲಿಂದ ಅಲ್ಗಾಡ್ತಾ ಅಲ್ಲಿಂದ ಗಾಡ್ತಾನೆ, ಅವನ ಜನ ಮಾಡವನೇ ದೇವೇಗೌಡ. ಈಗ ದೇವೇಗೌಡ ಇಗ್ಲೂರ್ಗೆ ಅಂಟ್ಕೊಂಡೆ ಇದು ಕಳಿಸ್ತಾ ಗೌಡ್ರು ದೇವೇಗೌಡರು. ಇವತ್ತು ಅವ್ನು ಮಾಡ್ದ ಮಾಡ್ದ ಅಂತಾರೆ. ಇವತ್ತು ದೇವೇಗೌಡ ಕುಮಾರಸ್ವಾಮಿ ಗೌಡ್ರೆ ಮಾಡ್ತಾರ ಇಗ್ಲೂರಿಗೆ ಅಂಟ್ಕೊಂಡೆ ದೇವೇಗೌಡರು. ದೇವೇಗೌಡರು ಪಕ್ಕ ಅವ್ರಿಗೆ ಇವತ್ತು ನಿಖಿಲ್ ಭತ್ತ ಹೊರದವ್ರೆ ಚನ್ನಪಡದಕ್ಕೆ ಫುಲ್ ಇಲ್ಲಿ ಬಂದ ಜನ ಅಣ್ಣ ನಾನು ಬೇಕು ಬರ್ಕೊಡ್ತೀನಿ ಗೆಲ್ತಾರೆ. ಬರ್ಕೊಡ್ತೀನಿ ಅವರು ಕುಮಾರಸ್ವಾಮಿ ಅವರು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಮಾಡವ್ರೆ ಅಭಿವೃದ್ಧಿ ಮೇಳ ಮಾಡವ್ರೆ ಚನ್ನಪಟ್ಟಣ ತಾಲೂಕಲ್ಲಿ ಯಾರು ಇರಲಿಲ್ಲ ಮಾಡವ್ರೆ. ಒಂದು ಇಡೀ ಚನ್ನಪಟ್ಟಣ ತಾಲೂಕಿಗೆ ರೋಡ್ ಎಲ್ಲೂ ಯೋಗೇಶ ಒಂದು ಚೂರು ಮಾಡಿರ್ಲಿಲ್ಲ. ಕುಮಾರಣ್ಣ ಮಾಡಿರೋದು ಎಲ್ಲರೂ ಹೋಗಿ ಕೆರಿಯರ್ ಮೇಲೆ ಸಿಮೆಂಟ್ ರೋಡು ಅವನ್ ತರಡು ಮಾಡಿಲ್ಲ ಹೋಯ್ತಾ ಇರ್ಬೇಕು. ಯೋಗೇಶ್ವರ್ ಏನ್ ಗೊತ್ತಾ, ಎಲ್ಲಿ ಸರ್ಕಾರ ದುಡ್ಡು ಮಾಡಕ್ ಎಲ್ಲಿ ಚಾನ್ಸ್ ಇರುತ್ತೋ ಅವರು ಅವ್ರಂತ ಒಬ್ಬ ರಾಜಕಾರಣಿ ಇಡೀ ಕರ್ನಾಟಕದಲ್ಲೇ ಇಲ್ಲ. ಅವ್ರ ಹೆಂಗೆ ಅಂದ್ರೆ ಎಲ್ಲಿ ಈ ವರ್ಷ ಸರ್ಕಾರ ಸಿಗುತ್ತಾ ಅಂತ ಅಲ್ಲಿ ದುಡ್ಡು ಮಾಡ್ಬೇಕಷ್ಟೇ. ಅವರು ಅವ್ರು ದುಡ್ಡು ಮಾಡಕ್ ನಿಂತಿರೋದು ಅವರು ಅವರು ಜನಸೇವೆ ನಿಂತಿಲ್ಲ. ಅವರು ಈ ನಮ್ಮ ಚಮಣ ಜನತೆ ಈ ವರ್ಷ ಈ ಸಲ ಎಲೆಕ್ಷನ್ ಅಲ್ಲಿ ಇಂಥವ್ರು ಜಂಪಿಂಗ್ ಸ್ಟಾರ್ಗೆ ಎಲೆಕ್ಷನ್ ಓಟ್ ಹಾಕಿದ್ರೆ ಚನ್ನಪಣ್ಣ ಜನತೆ ಕೆಟ್ಟ ಜನತೆ ಬೇರೆ ಎಲ್ಲೂ ಇಲ್ಲ. ಅವ್ರ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ರೆ ಈ ಸಲ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕ್ಲೇಬೇಕು ಸರ್. ಅವರು 25,000 ಓಟ್ ಗೆಲ್ಲಬೇಕು ಸರ್. ಅವರು ಸರ್ ಹಿಂದ ಹಿಂದ ಅಂತ ಉಂಗ್ಳು ಅಂತವ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಯೋಗೇಶ್ವರ್ ಹಿಂದ ಓಟ್ ಎಲ್ಲ ಅಲ್ಲಿಗೆ ಓಟ್ ಆಯ್ತವ. ನಾವು ಎಸ್ ಸಿ, ನಾವು ಪಕ್ಕ ಯಾರು ಕೆಲಸ ಮಾಡ್ತಾರೆ ಯಾರು ನ್ಯಾಯವಾಗ ಅವರೇ ಯಾರು ನ್ಯಾಯವಾಗ ಅವರೇ ಅವ್ರಿಗೆ ಬೆಲೆ ಕೊಡ್ತೀವಿ. ಹಿಂದ ಎಸ್ ಸಿ ಅಂದ್ರೆ ಎಲ್ಲ ಕಾಂಗ್ರೆಸ್ಗೆ ಓಟ್ ಆಯ್ತವ, ಎಸ್ ಸಿ ಎಸ್ ಟಿ ಅಂದ್ರೆ ಕಾಂಗ್ರೆಸ್ಗೆ ಓಟ್ ಆಯ್ತವ. ಹೆಂಗ್ ಹೋಯ್ತವೆ ಏ ಯಾರೋ ಕೆಲವ್ರು ಹೋಯ್ತಾರೆ ಕೆಲವ್ರು ಇರಲ್ಲ. ಯಾವ್ದು ಯಾವ ರೀತಿ ಹೋಯ್ತವೆ ಅಂತ ನೀವೇ ಹೇಳಿ ಯಾವ ರೀತಿ. ಹೌದು ಎಲ್ಲ ಕೆಲವರು ಪಕ್ಷಗೆ ನಿಷ್ಠವಾಗಿರೋರು ಹೋಯ್ತಾರೆ, ಆದ್ರೆ ಯಾರು ಹೆಂಗವ್ರೆ ಏನಂತ ಅರ್ಥ ಮಾಡ್ಕೋರು ಯಾವುದೇ ಕಾರಣಕ್ಕೂ ಹೋಗಲ್ಲ. ಕಾಂಗ್ರೆಸ್ ಇರ್ಬೋದು, ಸಿಪಿ ಯೋಗೇಶ್ವರ ಇರ್ಬೋದು, ದಲಿತ ಪರವಾಗಿ ಪರಿಶಿಷ್ಟ ಜಾತಿ ವರ್ಗದ ಪರವಾಗಿ ಏನು ಮಾಡಿರುವಾಗಿದೆ ಯಾರು ಕಾಂಗ್ರೆಸ್ ಇಂದ ಇದರಿಂದ ಏನು ಏನು ಆಗಿಲ್ಲ. ಅದು ನಮ್ಮ ಅನುಭವ. ನಾನು ಈಗ ನಾನು ಈಗ ನನಗೆ 50 ವರ್ಷ, ನಾನು 21 ವರ್ಷದಿಂದ ಓಟ್ ಹಾಕ್ತಾರೋನು. ಎಲ್ಲ ರಾಜಕೀಯ ಯಾರ್ಯಾರು ಹೆಂಗೆ ಅನ್ನೋದು ತಿಳ್ಕೊಂಡಿದ್ದೀನಿ. ನಾವು ನೇರವ ಮಾತಾಡ್ತೀವಿ, ಕೆಲವ್ರು ಇರ್ಸಲ್ಲ ಅಷ್ಟೇ. ನಮ್ಮ ನಮ್ಮ ಊರಲ್ಲೇ ಕೆಲವ್ರು ಇರ್ಸಲ್ಲ, ನಾವು ನೇರವ ಮಾತಾಡ್ತೀವಿ. ತಪ್ಪು ತಪ್ಪು ಮಾತಾಡ್ತೀವಿ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತೀವಿ.